ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗದ ಎಪಿಎಂಸಿ ಆವರಣದ ಬಳಿ ರಾಗಿ ಖರೀದಿಗಾಗಿ ನೆರೆದಿದ್ದ ರೈತರಿಗೆ ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ವತಿಯಿಂದ ಮೂರನೇ ದಿನದ ಆಹಾರ ವಿತರಣೆ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಇಲ್ಲಿ ಈಗ ಮೂರ್ನಾಲ್ಕು ದಿನದಿಂದ ಶಕ್ತಿ ಸಿಂಡಿಕೇಟ್ ವತಿಯಿಂದ ಗುರುಪ್ರಸಾದ್ ಅಣ್ಣವರು ಒಳ್ಳೆ ಅನುಕೂಲ ಮಾಡ್ತಿದ್ದಾರೆ. ರೈತರು ಬಂದು ಲೈನ್ ನಿಂತ್ಕೊಂಡಿರ್ತಾರೆ, ಲೈನ್ ಬಿಟ್ಟು ಹೋದಾಗ ಕೆಲವ್ರು ಬಂದು ಸೆಂಟರ್ ಸೇರ್ಕೆ ಅಂದ್ರೆ ಅವ್ರಿಗೆ ಊಟಕ್ಕೆ ವ್ಯವಸ್ಥೆ ಇರಲ್ಲ, ಹಂಗಾಗಿ ಲೈನಾಗೆ ಬಂದು ಎಲ್ಲರಿಗೂ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಅವರು ಈಗ ಲೈನಾಗೆ ಬಿಟ್ಟು ಹೋದ್ರು ಅಂತಂದ್ರೆ ಬೇರೆ ಬೇರೆ ಸೇರ್ಕೆ ಅಂದ್ರೆ ಮತ್ತೆ ಸೇರ್ಕೆನಲ್ಲ, ಹಂಗಾಗಿ ಊಟಕ್ಕೆ ಹೋಗ್ಬೇಕು ಅಂದ್ರೆ ಸಮಸ್ಯೆ ಇತ್ತು. ಹಾಗಾಗಿ ಅವರೇ ಇಲ್ಲಿಗೆ ನೀರು ಊಟ ಊಟದ ವ್ಯವಸ್ಥೆನೆಲ್ಲ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಗುರು ಅಣ್ಣ, ಗುರುಪ್ರಸಾದ್ ಜೈ ಶ್ರೀ. ಹಸಿವಿನ ದಾಹ ತೀರಿಸಿಕೊಂಡ ರೈತರುಗಳು ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ಕಾರ್ಯನಿರ್ವಾಹಕರನ್ನು ಮತ್ತು ಯುವ ಉದ್ಯಮಿ ಶಿವನೆಕಟ್ಟೆ ಗುರುಪ್ರಸಾದ್ ರವರನ್ನು ಹರಸಿ ಹಾರೈಸಿದರು. ಬೆಳಗ್ಗೆ ಆರು ಗಂಟೆಗೆ ಬಂದು ಲೇಡೀಸ್ ಎಲ್ಲ ನಿಂತ್ಕೊಂಡಿರ್ತೀವಿ, ಉಪಹಾರ ಇರಲ್ಲ. ಬೆಳಗ್ಗೆ ಬಂದ್ರೆ ಸಂಜೆ ಆರು ಗಂಟೆ ತನಕ ಇರ್ತೀವಿ. ಇವಾಗ ಮೂರು ದಿನದಿಂದ ತಿಂಡಿ ಉಪಹಾರ ಕೊಡ್ತಿದಾರಲ್ಲ, ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಡವರಿಗೆ, ಅಂಗವಿಕಲರಿಗೆ, ಆಮೇಲೆ ನಿರ್ಗತಿಕರಿಗೆ ರೇಷನ್ ಕಿಟ್ ಕೊಡೋ ಇದನ್ನು ಉಪಯೋಗ ಮಾಡ್ತಿದ್ದಾರೆ. ಚೆನ್ನಾಗಿ ಸಂಸ್ಥೆಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಆಲ್ಮೋಸ್ಟು ಈ ರಾಗಿ ಖರೀದಿ ಕೇಂದ್ರ ಸ್ಟಾರ್ಟಾಗಿ ಸುಮಾರು ಒಂದು ವಾರ ಎಂಟು ದಿನ ರನ್ನಿಂಗ್ ನಡೀತಾ ಇದೆ. ಕಂಟಿನ್ಯೂಸ್ ನಾನೊಂದು ಐದು ದಿನದಿಂದ ಬರ್ತಾ ಇದ್ದೀನಿ, ತುಂಬ ಜನ ಬರ್ತಾ ಇದ್ದಾರೆ. ಆದರೆ ಈ ಒಂದು ಮೂರು ದಿನದ ಹಿಂದೆ ನಮ್ಮ ಸಾಮಾಜಿಕ ಕಾರ್ಯಕರ್ತರಾದಂತಹ ಗುರುವಣ್ಣರವರು ಇದನ್ನು ಜನ ನೋಡಿಕೊಂಡು ಅವ್ರ ಮನಸ್ಸಲ್ಲಿ ಏನೋ ಒಂದು ಒಳ್ಳೆ ಮನೋಭಾವ ಹುಟ್ಟಿ ಜನರಿಗೆ ಒಂದು ಸ್ವಲ್ಪ ಸಹಾಯ ಮಾಡಬೇಕು ಅನ್ನೋ ಒಂದು ಅಭಿಮಾನದಿಂದ ಈಗ ಮೂರು ದಿನದ ಕಂಟಿನ್ಯೂ ಆಗಿ ಮಧ್ಯಾಹ್ನದ ಉಪಹಾರ ಲಘು ಉಪಹಾರ ಕೊಡ್ತಾ ಇದ್ದಾರೆ. ದೇವರು ಅವಳಿಗೆ ಒಳ್ಳೇದು ಮಾಡಲಿ. ನಮ್ಮ ಜನಸಾಮಾನ್ಯರ ಕಡೆಯಿಂದ ಅವರಿಗೆ ಒಂದು ಈ ಒಂದು ವಿಧಾನಸಭಾ ಕ್ಷೇತ್ರದ ಮುಖಾಂತರ ಅವ್ರಿಗೊಂದು ಆಯ್ಕೆ ಮಾಡಿ ಅವ್ರಿಗೊಂದು ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಭಿಲಾಷೆ ಆಗ್ತಿದೆ. ಸೊ ಅದಕ್ಕೆ ನಾವು ನಮ್ಮ ಕ್ಷೇತ್ರದ ಎಲ್ಲ ಜನರಿಗೂ ನಾನು ಹೇಳೋದು ಬಯಸೋದೇನೆಂದರೆ ಇಂಥ ಹೊಸ ಪ್ರತಿಭೆಗಳನ್ನ ನಾವು ಆರಿಸಿ ಗುರುತಿಸಿ ಅವ್ರನ್ನ ಒಂದು ವಿಧಾನಸಭೆಗೆ ಆಯ್ಕೆ ಮಾಡಿ ಅವರನ್ನು ಕರ್ಕೊಂಡ್ಬಂದು ನಮ್ಮ ಒಂದು ಏನು ಏಳಿಗೆಯಾದಂತಹ ಕೆಲವು ಸಾಮಾಜಿಕ ಬದಲಾವಣೆಗಳನ್ನು ಏನೇನಿದೆಯೋ ಅದನ್ನು ರೂಪ ಕಾರ್ಯಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಬರಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೀನಿ, ಆಶಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ವತಿಯಿಂದ ಮುಂದಿನ ದಿನಗಳಲ್ಲಿ ಇನ್ನು ಉತ್ತಮ ಮಟ್ಟದ ಸಮಾಜ ಸೇವೆಗಳನ್ನು ಮಾಡುವುದಾಗಿ ಸಂಸ್ಥೆಯ ಕಾರ್ಯನಿರ್ವಾಹಕರು ಹೇಳಿದರು. ಸೌಮ್ಯ ಶರಣಭಯ್ಯಪ್ಪ, ಇವತ್ತೇನು ನೋಡ್ತಿದ್ರ, ನಮ್ಮ ಎಪಿಎಂಸಿ ಮಾರ್ಕೆಟಲ್ಲಿ ರಾಗಿ ಖರೀದಿ ಕೇಂದ್ರ ಲೆಫ್ಟ್ ಹತ್ರ ಬಂದಿದ್ದೀವಿ. ಮೂರು ದಿವಸದಿಂದ ಒಂದು ಊಟ ಕೊಡೋ ವ್ಯವಸ್ಥೆ ಮಾಡ್ತಿದ್ದೀವಿ ನಮ್ಮ ಶಕ್ತಿ ಸಿಂಡಿಕೇಟ್ ಸಂಸ್ಥೆಯಿಂದ. ಇದು ಕಂಟಿನ್ಯೂ ಆಗುತ್ತೆ, ಮೂವತ್ತೊಂದನೇ ತಾರೀಕು ಲೆಫ್ಟ್ ಇರುತ್ತೆ, ಅಲ್ಲಿವರೆಗೂ ನಮ್ಮ ಪ್ರೀತಿಯ ಗುರುಪ್ರಸಾದ್ ಅಣ್ಣನವರು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೇ ರೀತಿ ನಾವು ಸೋಷಿಯಲ್ ವರ್ಕ್ ತಾಲೂಕಿನಾದ್ಯಂತ ಮಾಡಿಬಿಟ್ಟು ಪ್ರತಿ ಹಳ್ಳಿ ಗ್ರಾಮದಲ್ಲೂ 6,000 ರೇಷನ್ ಕಿಟ್ ಕೊಡೋ ವ್ಯವಸ್ಥೆ ಮಾಡಿ 1,500 ಯುವಕರು ಸ್ವಾವಲಂಬಿಯಾಗಿ ಬದುಕ್ತಿದ್ದಾರೆ. ಇನ್ನೂ ಒಂದು ಹೆಚ್ಚಿನ ಕೆಲಸ ಕಾರ್ಯ ಮಾಡೋದಕ್ಕೆ ಭಗವಂತ ಶಕ್ತಿ ಕೊಡಲಿ ನಮ್ಮ ಸಂಸ್ಥೆಗೆ. ನೋಡಿರಿ, ನಮ್ಮ ಗುರುವಣ್ಣರು ಇವತ್ತು ಸಮೇತ ಕೆಲಸ ಮಾಡ್ತಿದ್ದಾರೆ. ಅವರು ಶ್ರಮದಿಂದ, ಅವ್ರು ಕಷ್ಟಪಟ್ಟ ದುಡ್ಡಿಂದ ಒಂದು ಸಮಾಜಕ್ಕೆ ಬಡವರಿಗೆ ನಿರ್ಗತಿಕರು ಯಾರು ಉಪವಾಸ ಮಲಗಬಾರ್ದು, ಎಲ್ಲರೂ ಊಟ ಮಾಡಿ ಮಲಗಬೇಕು, ಸಮಾಜದಲ್ಲಿ ಎಲ್ಲರಿಗೂ ಬದುಕೋದಕ್ಕೆ ಹಕ್ಕಿದೆ ಅಂತೇಳಿ ಏಕೈಕ ವ್ಯಕ್ತಿ ಯಾರಾದರೂ ಒಬ್ಬರು ಬದುಕ್ತಿದ್ರೆ ನಮ್ಮ ಪ್ರೀತಿಯ ಗುರುಪ್ರಸಾದ್ ಅಣ್ಣನವರು. ಅಂತ ಒಂದು ಒಳ್ಳೆ ವ್ಯಕ್ತಿಗೆ ಒಳ್ಳೆ ಕೆಲಸಕ್ಕೆ ಎಲ್ಲರೂ ಸಪೋರ್ಟ್ ಆಗಿ ಬೆನ್ನೆಲುಬಾಗಿರೋಣ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.